ಪರಿಹಾರ ರಮಾನಾಥ ರೈಗೆ ಲಾಸ್ಟ್ ಚಾನ್ಸ್ ಸಿಗುತ್ತಾ ರಾಜೇಶ್ ನಾಯಕ್ ಬಿಜೆಪಿ ಗೆಲುವಿನ ಬಾವಟ ಹಾರಿಸ್ತಾರ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಮಾನಾಥ ರೈ ಅವರು ಪಿಕ್ಚರ್ ಅಲ್ಲಿ ಇರಲಿಲ್ಲ ಐದು ತಿಂಗಳ ಹಿಂದೆ ಕೊನೆ ಹಿಂದೆ ರೈ ಸೋತ ನಂತರ ಕ್ಷೇತ್ರ ಬಿಡ್ಲಿಲ್ಲ ಬಿಡ್ಲಿಲ್ಲ ರಮಾನಾಥ ರೈ ಯಾರು ಕೂಡ ಹಾಗೆ ಸಾಧಿಸ್ಲಿಲ್ಲ ಅವತ್ತಿನ ರಾಜಕಾರಣ ಕಾಂಗ್ರೆಸ್ ಸಿದ್ಧಾಂತ ಬೇರೆ ಬಿಜೆಪಿ ಸಿದ್ಧಾಂತ ಬೇರೆ ಅವತ್ತು ತೆಗೆದುಕೊಂಡ ನಿಲುವುಗಳು ಕಾಂಗ್ರೆಸ್ಗೆ ಮುಳುವಾಯಿತು ಕರಾವಳಿಯಲ್ಲಿ ಕಾಂಗ್ರೆಸ್ ಕೊಚ್ಚಿ ಹೋಯ್ತು ನೋವು ಬೇಸರ ರಮಾಣಾತ್ರ ಇಲ್ಲ ಹಿಂಗಾಯ್ತಲ್ಲ ಅಂತ ಸೊ ಇದು ಕಡೆ ಚುನಾವಣೆ ನನ್ಗೆ ನನಗೆ ಅವಕಾಶ ಮಾಡ್ಕೊಡಿ ನಾನು ತಪ್ಪುಗಳನ್ನ ತಿದ್ಕೊಂಡಿದ್ದೇನೆ ಜನರಿಗೆ ನಾನು ಕೆಲ್ಸ ಮಾಡಿದ್ದೇನೆ ಆದ್ರೆ ಕೋಮು ಧ್ರುವೀಕರಣದಲ್ಲಿ ನಾನು ಸೋತಿದ್ದೇನೆ ಅಷ್ಟೇ ನಾನು ಕೆಲಸಗಾರ ನನ್ಗೆ ಅವಕಾಶ ಮಾಡಿ ಅಂತ ಕೇಳ್ತಿದ್ದಾರೆ ಆದ್ರೆ ಎಗೇನ್ ರಾಜೇಶ್ ನಾಯಕನ್ ಟೀಮ್ ಇಲ್ಲ ಇವರು ಹಿಂದೂಗಳ ವಿರೋಧಿ ಇವರು ಆಚೆ ಹೀಗೆ ಅಂತ ಹೇಳ್ತಾ ಇದಾರೆ ಆದ್ರೆ ಇಡೀ ಕ್ಷೇತ್ರದ ಹಿಂದೆಂತ ಆದಂತ ಕೆಲಸಗಳಿಗೆಲ್ಲ ಕಾರಣ ಹೌದು ಇವರ ಇವ್ರ ಐದು ವರ್ಷ ಟರ್ಮಲ್ ರಾಜೇಶ್ ನಾಯಕ ಏನ್ ಮಾಡ್ಬೇಕು ಆ ತಕ್ಕ ಮಟ್ಟಿಕ್ ಮಾಡಿದಾರೆ ಆದರೆ ಈ ಬಾರಿಯ ಮತ ಇದೆಯಲ್ಲ ಕಳೆದ ಅಷ್ಟು ಏನ್ ಬಿಜೆಪಿಗೆ ದೊಡ್ಡ ಮಟ್ಟದ ಗೆಲುವಾಯ್ತಲ್ಲ ಯಾವುದೋ ಸಾಧ್ಯತೆಗಳಿಲ್ಲ ರಮಾಣಾ ತರ ಕೇಳಿದ ಅನುಕಂಪ ಇಲ್ಲೆಲ್ಲ ವರ್ಕೌಟ್ ಆಗತ್ತೆ ತಾಳಪ್ಪ ನೋಡೋಣ ಹೆಂಗ್ ಗೆಲ್ಸಿದಾರೆ ರಮಾನಥ ಈ ಬಗ್ಗೆ ಸಿಟ್ಟು ಸೆಡವು ಕೋಪ ಇಲ್ಲ ಅಲ್ಲಿ ಐದು ವರ್ಷ ಆಗೋಯ್ತಲ್ಲ ಇವ್ರು ಇಂದು ವಿರೋಧಿ ಹಂಗೆ ಹೆಂಗಿ ಅಂತ ಎಷ್ಟು ದಿನ ಅದೇ ಕ್ಯಾಸೆಟ್ ಆಗ್ತಿರಿ ಆಮೇಲೆ ಅನುಕಂಪ ಇದೆ ಕೊನೆ ಚುನಾವಣೆ ಅಂತ ರಮನಾಥ ರೈ ಕ್ಷೇತ್ರಕ್ಕ ಬಂಟ್ವಾಳ ಅಂದ್ರೆ ನೆನಪಾಗತ್ತೆ ರಮಾನಾಥ ರಾಯ್ ಕಳೆದ ಚುನಾವಣೆಯಲ್ಲಿ ಸೋತಿದ್ರು ಬಟ್ ಈ ಬಾರಿ ಅದನ್ನು ಹೇಳದಂಗೆ ಎಲ್ಲ ಅದೇ ಕ್ಯಾಸೆಟ್ ಉಜ್ಜಕ್ ಆಗಲ್ಲ ರಮನಾಥ ರೈ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ದೊಡ್ಡ ಮಟ್ಟಕ್ಕಿದೆ ಹೌದು ಮತ್ತೆ ವಾಪಸ್ ಬರ್ತಾರೆ ಅವರು ಗೆಲ್ತಾರೆ ಅಂತ ಬಟ್ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ರು ಕೂಡ ಪ್ರಬಲವಾಗಿದ್ದಾರೆ ಕುತ್ಕೊಂಡು ಇವರು ಭಜಂಗ್ ದಳ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದು ದೊಡ್ಡ ಹೌದು ಇಲ್ಲಿ ಕಾಂಗ್ರೆಸ್ ಅವರು ಕುತ್ಕೊಂಡು ಒಂದೊಂದು ಹೇಳಿಕೆಡ್ತಾರೆ ಭಜಂಗ್ ದಳವನ್ನ ಬ್ಯಾನ್ ಮಾಡ್ತೇವೆ ಪಿ ಎಫ್ ಐನ ಬ್ಯಾನ್ ಮಾಡ್ತೇವೆ ಅಂತ ಪಿ ಎಫ್ ಐ ನ ಬ್ಯಾನ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಒಂದಷ್ಟು ಮತಗಳು ಟಿ ಪಿ ಹೋಗ್ತವೆ ಮುಸಲ್ಮಾನರದು ಹೌದು ಭಜಂಗ್ ದಳ ಬ್ಯಾನ್ ಮಾಡ್ತೀವಿ ಅಂತ ಒಂದಷ್ಟು ಹಿಂದುತ್ವದ ಹುಡುಗರೆಲ್ಲ ಮತ್ತೆ ಮನೆಯಿಂದ ಹಾಕಿ ಬಂದು ಓಡ್ಕೊಳ್ಳೋಕೆ ಶುರು ಆಗ್ತಾರೆ ಹೌದು ಅದರ ಕನಿಷ್ಠ ಪರಿಜ್ಞಾನ ಕಾಂಗ್ರೆಸ್ ನಾಯಕರಿಗಿಲ್ಲ ಇಡೀ ರಾಜ್ಯಾದ್ಯಂತ ಬೇರೆ ಕತೆ ಇರ್ಬೋದೇನೋ ಕರಾವಳಿ ಭಾಗದಲ್ಲಿ ಇವೆಲ್ಲ ನಡೆಯಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಡ್ಯಾಮೇಜ್ ಎಷ್ಟು ಹಿಂದೂಗಳ ಹಿಂದುತ್ವದ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಕಾಂಗ್ರೆಸ್ ಅದು ಕಾಂಗ್ರೆಸ್ ನಾಯಕರಿಗೆ ಮುಳುಗು ಕರಾವಳಿ ಭಾಗದಲ್ಲಿ ರಮಾಣ ತರೈ ಏನಾರ ಸೋತರೆ ಸೋತ್ರೆ ಸೋತ್ರೆ ಕಾರಣ ಬಜರಂಗೋಳ ಬ್ಯಾನ್ ಮತ್ತೆ ಪಿ ಐ ಬ್ಯಾನ್ ಅನ್ನು ಇದು ಅದಕ್ಕೆ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಈ ಮ್ಯಾನಿಫೆಸ್ಟೋ ಟೀಮೇ ಕಾರಣ ಆಗುತ್ತೆ ಹೌದು ಹೇಳ್ ಶಿಕ್ಷಕರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮತದಾರ ಇವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಮನವಿ ಯೋಗ್ಯರಿಗೆ ಓಟ್ ಹಾಕಿ ಅಷ್ಟೇ ಅಯೋಗ್ಯರ್ಗೆ ಓಟ್ ಹಾಕ್ಬೇಡಿ ಯಾರು ಎಲ್ ಎ ಸೇವೆ ಮಾಡುವಂತ ಮನೋಭಾವನೆ ಇದೆ ಅವ್ರಿಗೆ ಓಟ್ ಹಾಕಿ ಯಾರು ಎಂಎಲ್ ಎ ಆಗಿ ಶೋಕಿ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ವ್ಯಕ್ತಿಯನ್ನು ನೋಡಿ ಓಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ